ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ರೋಶ್ನಿ ಸೊ ಇವತ್ತಿನ ಕಿರುತೆರೆ ಕಿಕ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಸೊ ಇವತ್ತು ಕಿರುತೆರೆ ಕಿಕ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನಾನು ಯಲ್ಲಪ್ಪ ಬಂದಿದ್ದೀನಿ ಅಂತಂದ್ರೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2 ಶೋ ಸೆಟ್ಗೆ ನಾನು ಇವತ್ತು ವಿಸಿಟ್ ಕೊಟ್ಟಿದ್ದೀನಿ ಇಲ್ಲಿ ಹೇಗೆಲ್ಲ ಶೂಟಿಂಗ್ ನಡೀತಿದೆ ಮತ್ತೆ ಇದೊಂದು ಮಹಿಳೆಯರಿಗೆ ಶಕ್ತಿ ತುಂಬುವಂತಹ ಶೋ ಇದಾಗಿದೆ ಇನ್ನು ಇಲ್ಲಿ ಹೇಗೆಲ್ಲ ಇಷ್ಟು ಫನ್ ಮಾಡ್ತಾರೆ ಮತ್ತೆ ಬೇರೆವರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಪ್ರೇರಣೆ ಆಗುವಂತಹ ಇದೊಂದು ವೇದಿಕೆ ಈ ಒಂದು ಶೋ ಸೋ ಇಲ್ಲಿ ಹೇಗೆಲ್ಲ ಶೂಟಿಂಗ್ ನಡೀತಿದೆ ಯಾರೆಲ್ಲ ಭಾಗವಹಿಸಿದ್ದಾರೆ ಬನ್ನಿ ನೋಡೋಣ ಒಂದಷ್ಟು ಪರಿಚಯ ಮಾಡಿಸ್ಕೊಟ್ಟೆ ನಾನು ಇವತ್ತು ಎಲ್ಲಪ್ಪ ಬಂದಿದ್ದೀನಿ ಕಿರುತೆರೆ ಕಿಕ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳಿ ಇಷ್ಟೊತ್ತು ಆ ಒಂದು ಶೂಟಿಂಗ್ ಸೆಟ್ನ ನೀವು ನೋಡಿದ್ದೀರಾ ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಸೊ ಈಗ ನಮ್ಮೊಟ್ಟಿಗೆ ಯಾರಪ್ಪ ಇದ್ದಾರೆ ಅಂತಂದರೆ ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2 ಶೋಗೆ ಸೂಪರ್ ಸ್ಟಾರ್ ಆಗಿ ಅವರು ಕೂಡ ಸಖತ್ತಾಗಿ ಸೂಪರ್ ಡೂಪರ್ ಹಿಟ್ ಆಗಿ ಓಡೋದಕ್ಕೆ ಅವರೇ ಕಾರಣ ಅಂತಲೂ ಹೇಳ್ಬೋದು ಯಾಕಂದರೆ ಅಷ್ಟು ಚೆನ್ನಾಗಿ ಶೋನ ನಡೆಸ್ಕೊಳ್ತಿದ್ದಾರೆ ಅವರೇ ಶಾಲಿನಿ ಮೇಡಮ್ ಇದೀಗ ಅವರು ನಮ್ಮೊಟ್ಟಿಗೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಮ್ಯಾಮ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಮೇಡಮ್ ಆ್ಯಕ್ಚುಲಿ ಫಸ್ಟ್ ಪಾಯಿಂಟ್ ಏನಪ್ಪ ಹೇಳಬೇಕು ಅಂತಂದರೆ ನಾನು ಪರ್ಸ್ನಲಿ ಶೋ ಬಿಟ್ಟು ಪರ್ಸ್ನಲಿ ನಿಮ್ಗೆ ತುಂಬ ದೊಡ್ಡ ಫ್ಯಾನ್ ಅರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಒಂದಷ್ಟು ನೀವೇ ನನಗೆ ಇನ್ಸ್ಪಿರೇಷನ್ ಅಂತಲೂ ಹೇಳ್ಬೋದು ಯಾಕಂದರೆ ನೀವು ಮಾಡೋ ಅಂತ ಆ್ಯಂಕರಿಂಗು ನೀವು ಮಾಡೋ ಅಂತ ನನಗೆ ತುಂಬ ಇಷ್ಟ ಮೊದಲೇ ನಾನು ಥ್ಯಾಂಕ್ ಯು ನಿಮ್ಮಿಂದ ನಾನು ತುಂಬ ಕಲ್ತಿದ್ದೀನಿ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ರೋಶ್ನಿ ಅವರೇ ಥ್ಯಾಂಕ್ ಯು ಸೊ ಮ್ಯಾಮ್ ಇವಾಗ ಶೋ ಬಗ್ಗೆ ಹೇಳೋದಾದರೆ ಈಗ ಒಂದು ಮಹಿಳೆಯರಿಗೆ ಪ್ರೇರಣೆ ಆಗುವಂತಹ ಶೋ ಅಂದರೆ ಆ ಒಂದು ವೇದಿಕೆ ಮಹಿಳೆಯರಿಗೆ ಪ್ರೇರಣೆ ಆಗುವಂತಹ ಶೋ ಮತ್ತೆ ಶಕ್ತಿ ತುಂಬುವಂತಹ ಮಹಿಳೆಯರಿಗೆ ಶಕ್ತಿ ತುಂಬುವಂತಹ ಶೋ ಇದು ಏನ್ ಹೇಳ್ತೀರಾ ಈ ಶೋ ಬಗ್ಗೆ ಇದರಲ್ಲಿ ನೀವು ನಿರೂಪಣೆ ಮಾಡ್ತಿದ್ದೀರಾ ಇಷ್ಟು ಸಖತ್ತಾಗಿ ಶೋ ನಡೆಸ್ಕೊಡ್ತಾ ಇದೀರಾ ಮೊಟ್ಟ ಮೊದಲನೇ ಬಾರಿಗೆ ನನ್ನ ಅದೃಷ್ಟ ನನ್ಗೆ ಇಂಥ ಒಂದು ಒಳ್ಳೆ ಶೋ ನನಗೆ ಸಿಕ್ಕಿದೆ ಇದರ ನಿರೂಪಕಿ ನಾನಾಗಿದ್ದೀನಿ ಅಂತ ನಾನು ತುಂಬಾ ಹೆಮ್ಮೆಯಿಂದ ಯಾವಾಗ್ಲೂ ಹೇಳ್ತೀನಿ ಅಂದ್ರೆ ಏನೋ ತುಂಬಾ ಒಳ್ಳೆ ಕೆಲಸ ಮಾಡಿದ ಕಾರಣ ಇಂಥ ಒಳ್ಳೆ ಶೋ ನನಗೆ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ ಅಂಡ್ ಇದು ಸ್ಫೂರ್ತಿದಾಯಕ ಶೋ ಅಂದ್ರೆ ನಾವು ಅವ್ರಿಗೆ ಸ್ಫೂರ್ತಿ ಕೊಡ್ತಲ್ಲ ಆಕ್ಚುಲಿ ಅವರು ನಮಗೆ ಸ್ಫೂರ್ತಿ ಕೊಡ್ತಿದ್ದಾರೆ ಯಾಕಂದ್ರೆ ಇವರೆಲ್ಲ ನಮ್ಮ ಶೋಗೆ ಯಾರ್ಯಾರು ಬರ್ತಾರೋ ಅವರೆಲ್ಲ ಅವ್ರ ಪಾಡಿಗೆ ಅವ್ರ ಜೀವನನ ಆರಾಮಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರು ಆ ಸಾಮಾನ್ಯವಾದ ಜೀವನದಲ್ಲಿ ಅಸಾಮಾನ್ಯವಾದಂತಹ ಎಷ್ಟೊಂದು ಏನಂತೀರ ಸಿಚುವೇಶನ್ಸ್ ನ ಫೇಸ್ ಮಾಡಿದರೆ ಅದನ್ನ ಧೈರ್ಯವಾಗಿ ಗೆದ್ಕೊಂಡ್ಬಂದಿದ್ದಾರೆ ಬಟ್ ಹೇಳೋದಕ್ಕೆ ಅವ್ರಿಗೆ ವೇದಿಕೆ ಇರ್ಲಿಲ್ಲ ಹಂಚ್ಕೊಳ್ಳೋದಿಕ್ಕೆ ಅವ್ರಿಗೆ ಯಾರು ಏನ್ ಮಾಡಿದೀರಾ ಅಂತ ಕೇಳೋ ಇರಲಿಲ್ಲ ಸೊ ನಮ್ಮ ವೇದಿಕೆಯಲ್ಲಿ ನಾವು ಅದೇ ಮಾಡೋದು ಏನ್ ಹೇಳ್ತೀವಿ ಅಂದ್ರೆ ನಿಮ್ಮ ಜೀವನನ ನಮ್ಮ ಜೊತೆ ಬಂದು ಸಂಭ್ರಮಿಸಿ ಅಂತ ಹೇಳ್ತೀವಿ ಸೊ ಅವರೆಲ್ಲರೂ ಇಲ್ಲಿ ಬರ್ತಾರೆ ಕರ್ನಾಟಕದಾದ್ಯಂತ ಹೆಂಗಸರು ಬರ್ತಿದ್ದಾರೆ ಕೆಲವರು ಜರ್ಮನಿಯಿಂದ ಬಂದಿದ್ದಾರೆ ಕೆಲವರು ಯುಎಸ್ಎ ಇಂದ ಬಂದಿದ್ದಾರೆ ಅವ್ರು ಬಂದು ಅವ್ರ ಜೀವನನ ನಮ್ಮ ಜೊತೆ ಶೇರ್ ಮಾಡ್ತಿದ್ದಾರೆ ಅಂಡ್ ಅದ್ರ ಬಗ್ಗೆ ನಮ್ಗೆ ತುಂಬಾನೇ ಖುಷಿ ಇದೆ ಈ ಒಂದು ವೇದಿಕೆ ಮೇಲೆ ಸಾವಿರಾರು ಮಹಿಳೆಯರು ಬರ್ತಾರೆ ಅವ್ರ ಪರ್ಸನಲ್ ಸ್ಟೋರಿನ ನೀವು ಕೇಳ್ತೀರಾ ಹೇಗೆ ಅವ್ರ ಲೈಫ್ ಹೇಗಿದೆ ಏನೇನು ನಡೆದಿದೆ ಅವ್ರ ಟ್ಯಾಲೆಂಟಿನ ಹೊರಹಾಕುವಂತಹ ಶೋ ಇದು ಜನರು ಗುರುತಿಸಬಹುದು ಸೊ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅಯ್ಯೋ ನಾನು ಈ ಶೋ ಇಂದ ತುಂಬಾ ಕಲ್ತಿದ್ದೀನಿ ಯಾಕೆ ಅಂದ್ರೆ ನಾವೆಲ್ಲರೂ ನಮ್ದೇ ಒಂದು ಪುಟ್ಟ ಜಗತ್ತಲ್ಲಿ ಜೀವನ ಮಾಡ್ತಾ ಇರ್ತೀವಿ ಆಯ್ತಾ ನಾವೇನು ಅದನ್ನ ಬದಲ್ ಅಂತ ಕರಿತೀವಲ್ಲ ಅಲ್ಲ ಒಂಥರ ನಾವು ಕುಪಮಂಡುಕಗಳಾಗಿರ್ತೀವಿ ಈ ಶೋ ನಿರೂಪಣೆ ಮಾಡಕ್ ಶುರು ಮಾಡಿದ್ಮೇಲೆ ನಮಗೆ ಏನ್ ಗೊತ್ತಾಗಿದೆ ಅಂದ್ರೆ ಲೈಫ್ ಏನೆಲ್ಲ ಕಷ್ಟಗಳು ಬರುತ್ತೆ ಏನೆಲ್ಲ ಸಿಚುವೇಶನ್ಸ್ ನ ಜನ ಫೇಸ್ ಮಾಡ್ತಾರೆ ಅದರಿಂದ ಹಿಂಗ್ ಆಚೆ ಬರ್ತಾರೆ ಅಂಡ್ ನನಗೆ ನಾನು ಏನ್ ಕಷ್ಟ ಅಂತ ಅನ್ಕೊಂಡಿದ್ನಲ್ಲ ಅದ್ ಯಾವ್ದು ಕಷ್ಟನೇ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಇವಾಗ ಅವಾಗ ನನಗೆ ಅದು ಹೆಚ್ಚು ಅನ್ಸ್ತಾ ಇತ್ತು ಬಟ್ ಇವರೆಲ್ಲರೂ ಬಂದು ಅವ್ರ ಲೈಫ್ ಅಲ್ಲಿ ಏನೆಲ್ಲ ನಡೆದಿದೆ ಅಂತ ಹೇಳಿದಾಗ ಅವರಿಂದ ತುಂಬಾ ಕಲ್ತಿದ್ದೀನಿ ನಾನು ಅವರಿಂದ ನಾನು ಸ್ಫೂರ್ತಿ ತಗೊಂಡಿದ್ದೀನಿ ಹೇಗೆ ಭಾವುಕರಾಗಬಾರ್ದು ಭಾವುಕರಾಗದೆ ನಿರ್ಧಾರಗಳನ್ನ ತಗೋಬೇಕು ಮಾನಸಿಕವಾಗಿ ಹೇಗೆ ನಾವು ಸ್ಟ್ರಾಂಗ್ ಆಗಿರ್ಬೇಕು ಫಿಸಿಕಲಿ ಹೇಗೆ ಸ್ಟ್ರಾಂಗ್ ಆಗಿರ್ಬೇಕು ಅಥವಾ ಒಂದು ಫ್ಯಾಮಿಲಿನ ಹೇಗೆ ಒಟ್ಟುಗೂಡಿಸಿರ್ಬೇಕು ಈ ತರ ಪ್ರತಿದಿನ ಒಂದಲ್ಲ ಒಂದು ಕತೆ ಇದ್ದೇ ಇರುತ್ತೆ ಆಯ್ತಾ ನನಗೆ ಏನಾಗ್ಬಿಟ್ಟಿದೆ ಅಂದ್ರೆ ಇಷ್ಟೊಂದು ಎಪಿಸೋಡ್ಸ್ ಇಷ್ಟೊಂದು ಸೂಪರ್ ಸ್ಟಾರ್ಸ್ ನ ಭೇಟಿಯಾಗಿ
ಅನ್ಫಾರ್ಚುನೇಟ್ಲಿ ನಂಗೆ ಹೆಸರುಗಳು ನಾಪ್ತ ಇರಲ್ಲ, ಆದ್ರೆ ಆ ಮುಖದ ಹಿಂದಿನ ಏನೇನ್ ಕಥೆಗಳಿದೆ ಅದೆಲ್ಲ ನೆನ್ಪಿರುತ್ತೆ. ಸೊ ನನಗೆ ಯಾರಾದ್ರೂ ನೀವು ನಮ್ಮ ಪ್ರೀವಿಯಸ್ ಕಂಟೆಸ್ಟೆಂಟ್ಸ್ ತೋರಿಸಿ ನನಗೆ ಅವ್ರು ಏನ್ ನನ್ನ ಹತ್ರ ಮಾತಾಡಿದ್ರು ಅವರ ಜೀವನದ ಕತೆ ಏನು ಎಲ್ಲ ನಾಪ್ಕ ಆಗ್ಬಿಡತ್ತೆ. ಸೊ ತುಂಬಾನೇ ಪ್ರಭಾವ ಬೀರ್ತಾರೆ ಅವ್ರು ನನ್ನ ಮೇಲೆ. ಸೊ ಈ ತರ ನಿಮ್ಗೆ ಎಷ್ಟೊಂದು ಕೆಲವೊಂದು ಕಥೆಗಳು ನಿಮ್ಗೆ ನೆನ್ಪಿರುತ್ತೆ, ಯಾಕಂದ್ರೆ ಅದು ನಮಗೆ ಮನ್ಸಿಗೆ ಟಚ್ ಆಗುವಂತಹ ಸ್ಟೋರಿಗಳಿರುತ್ತೆ. ಅದ್ರಲ್ಲಿ ನಿಮ್ಗೆ ತುಂಬಾ ಅಟ್ಯಾಚ್ ಆಗಿದಂತ ಸ್ಟೋರಿ ಕೇಳಿ ನಾನು ಇದನ್ನ ಮರೆಯಕ್ಕೆ ಆಗಲ್ಲ ಲೈಫ್ ಅಲ್ಲಿ ಅಂತ. ಅದರದ್ದು ತುಂಬಾ ಇದೆ ಆ ತರದಲ್ಲಿ ಮರೆಯಕ್ಕೆ ಆಗದೆ ಇರುವಂತಹ ವ್ಯಕ್ತಿ ಅಂದ್ರೆ ಒಬ್ರಿದ್ದಾರೆ. ಅಗೇನ್ ನನ್ಗೆ ಅವ್ರ ಹೆಸರು ನಾಗ್ತಾ ಇಲ್ಲ. ಅವರು KSRTC ಡ್ರೈವರ್ ಅವರು. ತುಂಬಾ ಕಡಕ್ ಹೆಂಗ್ಸು ಆಯ್ತಾ, ಆಯ್ತಾ. ಅವ್ರನ್ನ ಅವತ್ತು ಅವ್ರ ಶೋಗ್ ಬಂದಾಗ ನಾನು ಅದೇ ಹೇಳ್ತೇನೆ, ಏನ್ರಿ ನೀವು ಮನಸ್ಸಿರ್ತಾರ ನೀವು ಅಂತ. ಜೀವನದಲ್ಲಿ ತುಂಬಾ ಕಷ್ಟ ನೋಡಿದ್ದಾರೆ. ಅನಿವಾರ್ಯ ಸನ್ನಿವೇಶದಲ್ಲಿ ಸಂದರ್ಭದಲ್ಲಿ ಅವರು ಬಸ್ ಡ್ರೈವ್ ಮಾಡೋದನ್ನ ಕಲ್ತಿರೋದು. ಆ್ಯಂಡ್ ಲೈಫಲ್ಲಿ ತುಂಬ ಕಷ್ಟ ನೋಡಿದ್ದಾರೆ ಆಯ್ತಾ. ಆದರೆ ಅವ್ರು ನನ್ನ ಹತ್ರ ಮಾತಾಡಿದಾಗ ಏನು ಬಿಂದಾಸಾಗಿ ಮಾತಾಡಿದ್ರು. ಅವರಂದರೆ ಅಯ್ಯೋ ಅದು ಬರತ್ತೆ ಕಷ್ಟ ಹೋಗತ್ತಮ್ಮ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂದರು. ಆ್ಯಂಡ್ ಅವ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂದರೆ ಅವ್ರಿಗೆ ಆರ್ಥಿಕವಾಗಿ ಅವರು ತುಂಬ ಕಷ್ಟದಲ್ಲಿದ್ದಾರೆ, ಆದರೂ ಕೂಡ ಸಾಲ ಮಾಡಿ ನನಗೋಸ್ಕರ ಅವರೊಂದು ಬೆಳ್ಳಿ ಕಡ ತಂದಿದ್ರು ಅವತ್ತು. ನನಗೆ ಅವತ್ತು ಅಳು ಬಂದ್ಬಿಡ್ತು ಆಯ್ತಾ, ಜೋರಾಗಿ ಅಳಕ್ಕೆ ಶುರು ಮಾಡಿದೆ. ನಾನು ಹೇಳಿದೆ ಯಾಕೆ ತಂದ್ರಿ ನೀವು, ನನಗೆ ಬೇಡವಾಗಿತ್ತು. ಅವರು ಅದಕ್ಕೆ ಹೇಳಿದ್ರು, ನೀನು ನನ್ನ ಫ್ರೆಂಡ್ ಅಲ್ವಾ, ಅವ್ರು ಹೇಳಿದ ಮಾತು ಹಿಂಗೇನೆ, ನೀನು ನನ್ನ ಫ್ರೆಂಡ್ ಅಲ್ವಾ, ನಿನಗೆ ಒಳ್ಳೇದಾಗಬೇಕಲ್ವಾ, ನಿನಗೆ ಸಾವಿರ. ಸೊ ಯಾರೋ ಹೊರಗಡೆಯಿಂದ ಬಂದು ಮಾತಾಡಿರೋ ಥರ ಅನ್ಸಲ್ಲ ಅವಾಗ. ನಿನ್ ಮೇಲೆ ಕೆಟ್ಟ ದೃಷ್ಟಿ ಬೀಳ್ತಿರತ್ತೆ ಎಲ್ಲಾರ್ದೂ. ನೀನು ಈ ಬೆಳ್ಳಿ ಇದು ಇದು ಬಳೆ ಹಾಕೋ, ಬೆಳ್ಳಿ ನೀರು ನಿನ್ ಮೇಲೆ ಬಿದ್ದರೆ ನಿಂಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಕೊಟ್ಟೋದ್ರು. ಆ್ಯಂಡ್ ನನಗೆ ಅವ್ರನ್ನ ನನ್ನ ಲೈಫಲ್ಲಿ ಮರೆಯಲ್ಲ ನಾನು. ಆ್ಯಂಡ್ ಆ ಥರದ್ದು ಎಷ್ಟೊಂದು ನಡೆದ್ಬಿಟ್ಟಿದೆ ಈ ವೇದಿಕೆ ಮೇಲೆ. ಅವ್ರು ಎಷ್ಟು ಪ್ರೀತಿ ನನಗೆ ತೋರಿಸ್ತಾರೆ ಅಂದರೆ ನನಗೇನು ಮಾಡಬೇಕು ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗಲ್ಲ ಕೆಲವು ಸಲ. ಸೊ ಈ ಒಂದು ವೇದಿಕೆ ಮೇಲೆ ಇಷ್ಟೊಂದು ಗೇಮ್ಸ್ ಆಡಿಸ್ತೀರಾ, ಅವ್ರಿಗೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಎಲ್ಲ ಓಪನ್ ಅಪ್ ಆಗಿ ಇಲ್ಲಿ ಬಂದು ಮಾಡ್ತಾರೆ ಖುಷಿ ಖುಷಿಯಾಗಿ. ಎಷ್ಟು ಖುಷಿಯಾಗಿ ಹೋಗ್ತಾರೆ ಮೇಡಮ್ ಇಲ್ಲಿ ಬರೋವಂಥ ಕಂಟೆಸ್ಟೆಂಟ್ಸ್ ಎಲ್ಲ. ಎಷ್ಟು ಖುಷಿಯಾಗಿ ಹೋಗ್ತಾರೆ, ದೇ ಆರ್ ವೆರಿ ಹ್ಯಾಪಿ ಆಯ್ತಾ. ಅಂದರೆ ಇಲ್ಲಿ ಬರೋದನ್ನೇ ಅವ್ರ ಜೀವನ ಧ್ಯೇಯ ಮಾಡ್ಕೊಂಬಿಟ್ಟಿದ್ದಾರೆ ಕೆಲವರು, ಅಂದರೆ ಇಲ್ಲಿ ಬರಲೇಬೇಕು ಅಂತ. ಎಷ್ಟೊಂದು ಜನ 2 ವರ್ಷದಿಂದ ವಿಡಿಯೋ ಹಾಕಿದ್ದಾರೆ. ನಮ್ದೇನಾಗುತ್ತೆ ಪೋರ್ಟಲಲ್ಲಿ ವಿಡಿಯೋ ಬರುತ್ತೆ, ವಿಡಿಯೋ ಅಂತ ನಾವು ಸೆಲೆಕ್ಟ್ ಮಾಡ್ತೀವಿ. ಎಷ್ಟೊಂದು ಸಲ ಏನೇನೋ ಕಾರಣಕ್ಕೆ ಕೆಲವ್ರು ವಿಡಿಯೋ ಮಿಸ್ ಆಗಿಬಿಟ್ಟಿರುತ್ತೆ. ಅವರು ಚಲ್ಲ ಬಿಡದೆ ತ್ರಿವಿಕ್ರಮಂ ಥರ ಹಾಕ್ತಾನೆ ಇರ್ತಾರೆ. ಎಷ್ಟೋ ಜನ 2 ವರ್ಷ ಸ್ಪ್ಯಾನ್ನಲ್ಲಿ 18 ವಿಡಿಯೋ ಹಾಕಿ 19ನೇ ಸಲ ವಿಡಿಯೋ ಹಾಕಿದ ಮೇಲೆ ಇಲ್ಲಿ ಬಂದು ನಿಂತವರಿದ್ದಾರೆ. ಕೆಲವರು ಹಾಕಿದ ತಕ್ಷಣವೇ ಅವ್ರಿಗೆ ಚಾನ್ಸ್ ಸಿಕ್ಬಿಟ್ಟಿದೆ. ಸೊ ಅವ್ರಿಗೆ ಈ ವೇದಿಕೆಗೆ ಬರೋದು ಅಂದರೆ ಜೀವನದಲ್ಲಿ ಏನೋ ಸಾಧನೆ ಮಾಡಿರೋವಂಥ ಫೀಲಿಂಗ್ ಬಂದಿದೆ. ಸೊ ತುಂಬ ಖುಷಿಯಾಗಿ ಬರ್ತಾರೆ, ಖುಷಿ ಖುಷಿಯಾಗಿ ಆಟಾಡ್ತಾರೆ. ನಿಮ್ಮ ಹತ್ರ ಮಾತಾಡಲೇಬೇಕು, ನಿಮ್ಮ ಹತ್ರ ಈ ಈ ಸನ್ನಿವೇಶದ ಬಗ್ಗೆ ಇನ್ಸಿಡೆಂಟ್ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು ಅಂತಲೇ ಬಂದೆ ಅಂತಾರೆ. ಅವ್ರ ಮನೆಯವ್ರನ್ನ ಕರ್ಕೊಂಬರ್ತಾರೆ. ಎಷ್ಟು ಜನ ಅಜ್ಜಿರ್ ಬಂದಿದ್ದಾರೆ ಗೊತ್ತಾ, ಬಂದ್ಬಿಟ್ಟು ನಿನ್ನ ನೋಡಕ್ಕೆ ಬಂದಿದ್ದೀನಮ್ಮ ನಾನು. ಸೊ ಅವ್ರಿಗೆ ನೋಡಿದಾಗ ನಿಮ್ಗೆ ಮತ್ತಷ್ಟು ನಿಮಗೆ ಏನೋ ಎನರ್ಜಿ ತುಂಬುತ್ತೆ, ಮತ್ತಷ್ಟು ಖುಷಿ ಆಗುತ್ತೆ. ಖಂಡಿತವಾಗ್ಲೂ ನನಗೆ ನಾನು ಇದನ್ನ ಸುಮಾರು ಸಲ ಹೇಳಿದ್ದೀನಿ, ನಾನು ಎಷ್ಟೇ ಕೆಟ್ಟ ಮೂಡಲ್ಲಿರಲಿ, ಎಷ್ಟೇ ಸುಸ್ತಾಗಿರಲಿ, ನನಗೆ ನಾನು ಈ ವೇದಿಕೆ ಹತ್ತಿದ ತಕ್ಷಣನೇ ಅದೆಲ್ಲ ಮರ್ತೋಗ್ತೀನಿ, ಕಣ್ಣು ಫುಲ್ ವಾಶ್ ಔಟ್ ಆಗ್ಬಿಡುತ್ತೆ ನನಗೆ. ಯಾಕಂದ್ರೆ ಅವರೆಲ್ಲ ಇಲ್ಲಿ ಒಂದು ಹಬ್ಬಕ್ಕೆ ಬಂದಂಗೆ ಬಂದಿರ್ತಾರೆ ಆಯ್ತಾ. ಸೊ ಅವ್ರಿಗೆ ಆ ಹಬ್ಬದ ವಾತಾವರಣ ನಾವೆಲ್ಲರೂ ಮೂಡಿಸ್ಬೇಕು. ಅವರು ಏನೋ ಗೆದ್ವಿ ಮಾಡಿದ್ವಿ ಅನ್ನೋ ಒಂದು, ಹೌದು ಮೇ ಬಿ ಯಾವುದು ಯಾವ ಚಾನಲಲ್ಲೂ ಈ ರೀತಿ ಒಂದು ವೇದಿಕೆ ಈ ರೀತಿ ಶೋ ಬರ್ತಾ ಇಲ್ಲ ಅಂತ ಅನ್ಸ್ಕೊಳ್ತೀವಿ ಅಂತ ಅನ್ಸುತ್ತೆ. ಕರ್ನಾಟಕದಲ್ಲಿ ಕರ್ನಾಟಕ ಕಿರುತೆರೆಯಲ್ಲಿ ಮೊಟ್ಟ ಮೊದಲಿಗೆ ನಮ್ದೇನೆ ಫಸ್ಟ್ ಶೋ, ಡೈಲಿ ಶೋ, ವಿಮೆನ್ ಬೇಸ್ ಶೋ. ಅದಾದ್ಮೇಲಿಂದ 700 ನಾವು ಕಂಪ್ಲೀಟ್ ಮಾಡ್ತಾ ಇದೀವಿ, ಯಾರು ಇಲ್ಲಿವರೆಗೂ ಮಾಡಿಲ್ಲ. ಅದೇ ಮತ್ತೆ ಬೇರೆ ಯಾವುದೇ ಚಾನಲ್ ಅಲ್ಲಿ ಇಷ್ಟೊಂದು ಸಖತ್ ಆಗಿರುವಂತ ಶೋ ಬರ್ತಾ ಇಲ್ಲ ಅನ್ಸುತ್ತೆ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವಕಾಶ ಕೊಡುವಂತಹ ವೇದಿಕೆ. ನಮ್ದು ಒಂದೇ ಕ್ರೈಟೀರಿಯಾ ಏನು ಅಂದ್ರೆ 18 ಮೇಲ್ಪಟ್ಟಾಗಿರುವಂತ ವಯಸ್ಸವರಾಗಿರ್ಬೇಕು ಹುಡುಗಿರು ಅಷ್ಟೇ. ಅದು ಬಿಟ್ಟು ಬೇರೆ ಏನು ಅಂದ್ರೆ ನೀವು ಯಾವ ಊರು, ಏನ್ ಕೆಲಸ ಮಾಡ್ತೀರಾ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನು, ಏನು ಕೇಳೋದಿಲ್ಲ. ಸೊ ಎಲ್ಲರಿಗೂ ಈಕ್ವಲ್ ಆಗಿ ನೋಡ್ತೀರಾ, ಎಲ್ಲರೂ ಈಕ್ವಲ್ ನಮ್ಗೆ, ಎಲ್ಲರೂ ನಮ್ಗೆ ಸೂಪರ್ ಸ್ಟಾರ್. ಸೂಪರ್ ಸ್ಟಾರ್. ಓಕೆ, ಸೀಸನ್ ಫಸ್ಟ್ ಅಲ್ಲಿ ನಿಮ್ಮ ಜರ್ನಿ ಹೇಗಿತ್ತು? ಅಮೇಸಿಂಗ್ ಆಗಿತ್ತು ಅದು, ನನಗೂ ಹೊಸದು ಜರ್ನಿ, ತುಂಬಾನೇ ಚೆನ್ನಾಗಿತ್ತು. ಆಗಲೂ ಕೂಡ ಸೀಸನ್ 1 ಸೆಟ್ ಬೇರೆ ಇತ್ತು ಅದು, ಬಟ್ ಸೇಮ್ ರೌಂಡ್ಸ್ ಎಲ್ಲ ಅದೇ ಥರ ಇತ್ತು. ಅಲ್ಲೂ ಸಾಕಷ್ಟು ಸೆಲೆಬ್ರೇಷನ್ ಮಾಡಿದ್ದೀವಿ ನಾವು, ತುಂಬ ಜನ. ಮಜಾ ಏನು ಅಂದರೆ ಕೇವಲ ಕಾಮನ್ ಮ್ಯಾನ್ ಅಲ್ಲ, ಕೆಲವು ಸಲ ಸೆಲೆಬ್ರಿಟಿ ಎಪಿಸೋಡ್ಸ್ ಮಾಡ್ತಾರೆ, ಅವ್ರುಗಳು ಅದೇ ಹುಮ್ಮಸ್ಸಲ್ಲಿ ಬಂದು ಹಾಡಿ
ಡ್ಯಾನ್ಸ್ ಮಾಡಿ ಆ ಕ್ರೌನ್ ಹಾಕಿಸ್ಕೊಳ್ಳೋಕೆ ಖುಷಿಯಾಗಿ ಕ್ರೌನ್ ಹಾಕಿಸ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಬರೋ ಎಲ್ಲರಿಗೂ ಈ ಸ್ಟೇಜ್ ತುಂಬಾನೇ ಇಷ್ಟ, ಅಷ್ಟಂತೂ ನಮಗೆ ಗೊತ್ತು. ಸೊ ಸೀಸನ್ ಒಂದು ತುಂಬಾನೇ ಚೆನ್ನಾಗಿ, ಇಟ್ ವಾಸ್ ಬ್ಯೂಟಿಫುಲ್. ಸೀಸನ್ ಒನ್ನಲ್ಲಿ ಒಂದಷ್ಟು ದಿನ ನನಗೆ ಎಪಿಸೋಡ್ಸ್ ಮಾಡೋಕ್ಕಾಗಲಿಲ್ಲ, ನನಗೆ ಹುಷಾರಿರಲಿಲ್ಲ ಅಂತ, ಅದು ಬಿಟ್ಟರೆ ಇಟ್ ವೆಂಟ್ ವೆರಿ ವೆಲ್. ಸೊ ನಿಮಗೆ ಫಸ್ಟ್ ಟೈಮ್ ಈ ಒಂದು ಶೋಗೆ ನೀವು ನಿರೂಪಕಿಯಾಗಿ ಮಾಡಬೇಕಾಗಿದೆ ಅಂತೇಳಿ ನಿಮಗೆ ಪ್ರಾಜೆಕ್ಟ್ ಬಂದಾಗ ಕನ್ಫರ್ಮ್ ಆದಾಗ ಎಷ್ಟು ಖುಷಿ ಆಗಿತ್ತು ನಿಮಗೆ, ಅಥವಾ ನರ್ವಸ್ ಆಗಿದ್ರ ಅಪ್ಪಾ ಇಷ್ಟು ದೊಡ್ಡ ಶೋ ಮಾಡ್ಬೇಕು ನಾನು ಅಂತೇನಾದ್ರೂ ಹೇಳ? ಈ ಶೋ ಈ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋ ಒಂದು ಐಡಿಯಾ ನನಗೆ ಅವಾಗ ಇರಲಿಲ್ಲ. ನಿಜ ಹೇಳ್ತೀನಿ, ಒಂದು ಒಳ್ಳೆ ಶೋ, ಕೇವಲ ವಿಮೆನ್ ಬೇಸ್ಡ್ ಶೋ ಇದು. ಈ ಥರ ನಾವು ಸೂಪರ್ ಸ್ಟಾರ್ಸ್ ಅಂತ ಅವ್ರನ್ನ ಕರಿತೀವಿ, ಅವ್ರ ಜೀವನದ ಸೂಪರ್ ಸ್ಟಾರ್ಸ್ ಅಂತ ಯಾರು ಅಂತ ಕೇಳ್ತಾರೆ. ಈ ಥರ ಮಾರ್ಕೆಟ್ ಲೂಟಿ ಇರುತ್ತೆ, ಅದನ್ನೆಲ್ಲ ಕೇಳಿ ನನಗೆ ಎಕ್ಸೈಟ್ ಆಗಿದೆ. ಹೊಸ ಥರದ ಶೋ ಇದು, ವಿಮೆನ್ ಬೇಸ್ಡ್ ಶೋ ಆಗಿರುತ್ತೆ, ಬರೀ ಹೆಂಗಸರೇ ಬರ್ತಾರೆ, ಆ ಹುಮ್ಮಸ್ಸಿತ್ತು. ಬಟ್ ಇದು ಈ ಪ್ರಮಾಣಕ್ಕೆ ಬೆಳೆಯುತ್ತೆ ಅನ್ನೋ ಒಂದು ಆ ದೂರದೃಷ್ಟಿ ನನಗಿರಲಿಲ್ಲ, ಆಯಿತಾ. ಇವಾಗ ತುಂಬ ಖುಷಿಯಾಗುತ್ತೆ ದಟ್ ಈ ಇಡೀ ತಂಡ ಇಷ್ಟು ದೊಡ್ಡ ಜರ್ನಿನ ಮಾಡ್ತಾ ಇದ್ದೀವಿ ನಾವು ಅಂತ ನೆನಪು ಮಾಡ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ, ಒಂಥರ ಕನ್ಸಿದ್ದಿದ್ದು ನನಸಾಗಿರೋ ಥರ ಅಂತ ಅನ್ಸುತ್ತೆ. ಸೊ ಸೀಸನ್ ಒನ್ಗೂ ಮತ್ತೆ ಸೀಸನ್ ಟೂಗೂ ಏನೆಲ್ಲ ಡಿಫ್ರೆಂಟ್ ಅನ್ನಿಸ್ತು ನಿಮಗೆ, ಗೇಮ್ಸ್ ಆಡೋದಿರ್ಬೋದು ಅಥವಾ ಬೇರೆ? ಗೇಮ್ ವೈಸ್ ಸ್ವಲ್ಪ ಡಿಫ್ರೆನ್ಸ್ ಇತ್ತು, ರೌಂಡ್ಸ್ ಸ್ವಲ್ಪ ಡಿಫ್ರೆಂಟ್ ಇದೆ. ಅದು ಬಿಟ್ಟರೆ ಮಾರ್ಕೆಟ್ ಲೂಟಿ ಇಸ್ ದ ಸೇಮ್. ಮೊದಲು ಸೀಸನ್ ಒನ್ನಲ್ಲಿ ಬಾಗ್ಲಿರಲಿಲ್ಲ, ಸ್ಲೈಡಿಂಗ್ ಡೋರ್ ಇರಲಿಲ್ಲ, ಟೈಮರ್ ಆದಂಗೆ ಡೋರ್ ಬರ್ತಾ ಇರಲಿಲ್ಲ. ಈಗ ಡೋರ್ ಜಸ್ಟ್ ಟು ಆ್ಯಡ್ ಅನ್ ಎಕ್ಸೈಟ್ಮೆಂಟ್ ಆ ಡೋರ್ನ ಆ್ಯಡ್ ಮಾಡಿದ್ದೀವಿ. ಆ್ಯಂಡ್ ರೌಂಡ್ಸ್ ಅದೇನೆ, ಕುರುಕ್ಷೇತ್ರ, ಸೂಪರ್ ಕಿಲಾಡಿ, ಮಾರ್ಕೆಟ್ ಲೂಟಿ ಇದ್ದೇ ಇರುತ್ತೆ, ಕಾನ್ಸ್ಟೆಂಟ್ ಅದು. ಅದರಲ್ಲಿ ಆಟಗಳ ಬದಲಾವಣೆಗಳಿವೆ ಅಷ್ಟೇ. ಅದು ಬಿಟ್ಟರೆ ನುಡಿ ಕನ್ನಡ ಸೀಸನ್ ಒನ್ನಿಂದ ಸೀಸನ್ ಟೂವರೆಗೂ ಹಾಗೇನೆ, ಒಂದು ಟಾಪಿಕ್ ಕೊಡ್ತೀವಿ, ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡಬೇಕು, ಅದೇ ರೌಂಡ್ಸ್ ಆರ್ ದ ಸೇಮ್, ಸ್ವಲ್ಪ ಆ ಕಡೆ ಈ ಕಡೆ ಗೇಮ್ಸ್ ಹಾಕ್ಬೋದು ಅಷ್ಟೇ. ಸೊ ಇಲ್ಲಿ ಎಷ್ಟೊಂದು ಜನ ಬರ್ತಾರೆ ಮೇಡಮ್, ಎಲ್ಲ ಏನು ಯಾವುದೇ ವೇದಿಕೆ ಮೇಲೆ ಅವ್ರು ಹೋಗಿರಲ್ಲ, ಅವ್ರ ಲೈಫ್ ಫಸ್ಟ್ ಇನ್ಸಿಡೆಂಟ್ ಇರುತ್ತದ್ದು, ಕ್ಯಾಮ್ರಾ ಫೇಸ್ ಮಾಡಿರಲ್ಲ, ಕೆಲವೊಬ್ರು ನರ್ವಸ್ ಆಗ್ತಾರಲ್ವಾ, ಅದನ್ನ ಹೇಗೆ ಆಡೋದು, ಹೇಗೆ ಕನ್ವಿನ್ಸ್ ಮಾಡ್ತೀರಾ ಅವ್ರಿಗೆಲ್ಲ? ಖಂಡಿತ, ಕೆಲವರಂತೂ ಲೈಫಲ್ಲಿ ನಾವು ಮೇಕಪ್ಪೇ ಹಚ್ಕೊಂಡಿಲ್ಲ ಅಂತಾರೆ. ಅವ್ರಿಗೆಲ್ಲ ಹೇಗೆ ಕನ್ವಿನ್ಸ್ ಮಾಡ್ತೀರಾ ನೀವು ಅಂತ? ಅಲ್ಲ, ಲೈಫಲ್ಲಿ ಇಷ್ಟೆಲ್ಲ ಡ್ರೆಸ್ಸೇ ಮಾಡ್ಕೊಂಡಿಲ್ಲ ಅಂತ ನಾನು ಕನ್ವಿನ್ಸ್ ಮಾಡಲೇಬೇಕಾಗಿಲ್ಲ. ನಮ್ಮ ತಂಡ ಇದೆಯಲ್ಲ, ಅವ್ರವ್ರನ್ನ ಎಷ್ಟು ಪ್ರಿಪೇರ್ ಮಾಡಿರ್ತಾರೆ ಅಂದರೆ, ಅವ್ರು ಸ್ಟೇಜಿಗೆ ಬಂದಾಗ ಅವರೆಲ್ಲ ನರ್ವಸ್ನೆಸ್ ಇರೋದೇ ಇಲ್ಲ. ಸೊ ಈ ಈ ವೇದಿಕೆಯಲ್ಲಿ ನಾನು ಮುಖ ಮಾತ್ರ ಸುವರ್ಣ ಸೂಪರ್ ಸ್ಟಾರಲ್ಲಿ, ಇದ್ರ ಹಿಂದೆ ತುಂಬ ಜನ ಕೆಲಸ ಮಾಡ್ತಾರೆ. ಸೊ ಆ ಮೂರು ಜನ ಕಂಟೆಸ್ಟೆಂಟ್ಸ್ ಬಂದು ಇಲ್ಲಿ ನಿಲ್ಲೋ ಅಷ್ಟೊತ್ತಿಗೆ ನಮ್ಮ ತಂಡ ಎಷ್ಟು ಅವ್ರನ್ನ ಕಂಫರ್ಟಬಲ್ ಮಾಡಿಬಿಟ್ಟಿರ್ತಾರೆ ಅಂದರೆ, ದಟ್ ಅವ್ರಿಗೆ ಇಲ್ಲಿ ಬಂದಾಗ ಅವ್ರ ಮನೆಗೆ ಬಂದಂಗೆ ಫೀಲಿಂಗ್ ಆಗಿರುತ್ತೆ. ಸೊ ಅದು ದ ಹೋಲ್ ಕ್ರೆಡಿಟ್ ಐ ಗಿವ್ ಇಟ್ ಟು ದ ತಂಡ. ನಾನು ಕೇವಲ ಬರೀ ಇಲ್ಲಿ ನಿಂತಿರ್ತೀನಿ, ಬ್ಯಾಕ್ ಎಂಡ್ ವರ್ಕ್ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ, ಅವ್ರು ಇಲ್ಲಿ ಬಂದಾಗ ಅವ್ರು ಆರಾಮಾಗಿ ಕೂಲ್ ಆಗಿರ್ತಾರೆ, ಆರಾಮಾಗಿ ಆಟ ಆಡ್ತಾರೆ, ಆರಾಮಾಗಿ ಮಾತಾಡ್ತಾರೆ. ಅಲ್ಲಿ ಒಂಚೂರು ನರ್ವಸ್ ಆಗ್ಬೋದು, ಬಟ್ ಜಾಸ್ತಿ ನಾನೇನು ಅದಕ್ಕೋಸ್ಕರ ಅಂತ ಟೈಮ್ ಸ್ಪೆಂಡ್ ಮಾಡಬೇಕಾಗಿಲ್ಲ, ಬಿಕಾಸ್ ಆಲ್ರೆಡಿ ಅವ್ರು ಮಾಡಿಬಿಟ್ಟಿರ್ತಾರೆ ಅದಕ್ಕೆ. ಸೊ ಮ್ಯಾಮ್, ಎಷ್ಟು ಎಪಿಸೋಡ್ಸ್ ಕಂಪ್ಲೀಟ್ ಆಗಿದೆ ಈವರೆಗೂ? ಟೆಲಿಕಾಸ್ಟ್ ವೈಸ್ ಆಲ್ಮೋಸ್ಟ್ ಕ್ಲೋಸ್ ಟು 800 ಬಂದಿದ್ದೀವಿ. ಶೂಟ್ ಇನ್ನೇನು ವಿಲ್ನು ಒಂದು ತಿಂಗಳು ಮುಂಚೆ ಶೂಟ್ ಅಂದರೆ ಆಲ್ಮೋಸ್ಟ್ ಅಷ್ಟು ಬ್ಯಾಂಕ್ ಇಟ್ಕೊಂಡಿರ್ತೀವಿ ನಾವು. ಸೊ ಆಲ್ಮೋಸ್ಟ್ 800 ಅಂತಲೇ ಅನ್ಕೋಬಹುದು. ಸೊ ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟು ಎಪಿಸೋಡ್ಸ್ಗಳು ಟೆಲಿಕಾಸ್ಟ್ ಆಗ್ಬೋದು ಅದು ನಮಗೂ ಗೊತ್ತಿಲ್ಲ, ನಾವು ಬಿಟ್ಬಿಡಿದೀವಿ ವೀಕ್ಷಕರಿಗೆ, ಎಲ್ಲರಿಗೂ ಹೋಗುತ್ತೆ ಹೋಗ್ಲಿ ಅಂತ. ನಮ್ಮ ಸುವರ್ಣ ಸಂಕಲ್ಪ ಗುರುಜಿಗಳಿದಾರಲ್ಲ, ಅವ್ರು ನನಗೆ ಆಶೀರ್ವಾದ ಮಾಡಿರೋದು 2000 ಎಪಿಸೋಡ್ ಆಗಲಿ ಅಂತ. ಸೊ ನಾನು ಯಾವಾಗಲೂ ಅದೇ ಹೇಳ್ತಿರ್ತೀನಿ, ಅಷ್ಟು ನಿರೂಪಣೆ ಮಾಡೋ ಶಕ್ತಿ ದೇವ್ರು ನಂಗೆ ಕೊಟ್ಟರೆ ಸಾಕು ಅಂತ. ಏ, 2000 ಆದರೂ ನಮ್ಮ ಇಡೀ ತಂಡ ಮಾಡೋಕ್ಕಂತೂ ರೆಡಿ ಇದ್ದಾರೆ. ಸೊ ಅದೇನು ತೊಂದರೆ ಇಲ್ಲ. ಸೊ ಇಷ್ಟೇ ಸಂಚಿಕೆಗಳು ಮಾಡಬೇಕು, ಇಷ್ಟೇ ಸೀಸನ್ಸ್ ಮಾಡಬೇಕು ಅನ್ನೋ ಯಾವ ಕಟ್ಪಾಡು ನಮಗಿಲ್ಲ, ಇಲ್ಲ ಇಲ್ಲಿವರೆಗೂ ನಡೆಯುತ್ತೋ ನಡೆಸ್ಕೊಂಡು ಹೋಗ್ತೀವಿ ನಾವು. ಸೊ ಮ್ಯಾಮ್, ಎಷ್ಟೊಂದು ಶೋಸ್ಗಳಲ್ಲಿ ನೀವು ಆ್ಯಂಕರಿಂಗ್ ಮಾಡಿದ್ದೀರಾ, ನಿರೂಪಣೆ ಮಾಡಿದ್ದೀರಾ. ಸೊ ಇಲ್ಲಿ ಏನು ಡಿಫ್ರೆಂಟ್ ಅನ್ನಿಸಿ, ಎಷ್ಟು ಖುಷಿ ಆಗುತ್ತೆ ನಿಮಗೆ ಬೇರೆದಕ್ಕೂ, ಬೇರೆ ಶೋಸಲ್ಲಿ ಇಲ್ಲಿ ಮಾಡೋದಕ್ಕೂ ಏನು ಡಿಫ್ರೆಂಟ್? ಇಲ್ಲಿ ಏನು ಗೊತ್ತಾ, ಇಲ್ಲಿ ಅಫ್ಕೋರ್ಸ್ ಎಲ್ಲ ಶೋನಲ್ಲೂ ನಾನಾಗಿ ಇರೋಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸಲ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ತೀನಿ, ಅಂದರೆ ಆ್ಯಂಕರಿಂಗ್ ಮಾಡಿದಾಗಲೂ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿದ್ದೀನಿ, ಅಥವಾ ಬೇರೆ ಯಾರನ್ನು ನಾನು ಸೆಲೆಬ್ರಿಟೀಸ್ನ ಇಂಟರ್ವ್ಯೂ ಮಾಡಿದ್ದೀನಿ, ಯಾವುದೋ ಒಂದು ಮಕ್ಕಳ ಶೋ ಮಾಡಿದಾಗ ಮಕ್ಕಳ ವಿಷಯನ ಮಾತಾಡಿದ್ದೀನಿ. ಈ ವೇದಿಕೆಯಲ್ಲಿ ಏನಾಗಿದೆ, ಸೊ ಎಲ್ಲದಕ್ಕೂ ಫಿಟ್ ಆಗಿದ್ದೀರಾ, ಒಂಥರ ಆಲ್ರೌಂಡರ್ ನೀವು ಇಲ್ಲಿ ಏನು ಅಂತ ಹೇಳಿದ್ರೆ, ಇಲ್ಲಿ ಆಕ್ಚುಲಿ ಶಾಲಿನಿನೇ ನಾನು.
ಅಂದರೆ ಇಲ್ಲಿ ನನ್ನ ಲೈಫ್ನ ಸುಮಾರು ವಿಷಯಗಳನ್ನ ಇಲ್ಲಿ ಶೇರ್ ಮಾಡಿದ್ದೀನಿ. ಅಂದರೆ ನನ್ನ ಇಷ್ಟ ಏನು, ನನ್ನ ಕಷ್ಟ ಏನು, ನನ್ನ ಮನೇಲಿ ಹೆಂಗಿರ್ತೀನಿ, ನಮ್ಮ ಮನೇಲಿ ಆಗೋ ಇನ್ಸಿಡೆಂಟ್ಸು, ಅಥವಾ ನಮ್ಮ ಸೂಪರ್ ಸ್ಟಾರ್ಸ್ ಏನೋ ಹೇಳಿದಾಗ ಅಯ್ಯೋ ನಮ್ಮ ಮನೇಲೂ ಹಿಂಗೇ ರೀ ಅಂತ. ಅಂದರೆ ಇಲ್ಲಿ ಈ ವಟಾರದಲ್ಲಿ ಟೀ ಕುಡಿಬೇಕಾದ್ರೆ ಹೆಂಗಸರು ಕುತ್ಕೊಂಡು ಮಾತಾಡ್ತಾರೆ ಗೊತ್ತಾ, ಅದ್ರ ಪಾಲಿಶ್ಡ್ ವರ್ಷನ್ ಮಾಡ್ತೀವಿ. ಸೊ ಗಾಸಿಪ್ ಚೆನ್ನಾಗಿ ಮಾಡ್ಬೋದು, ಸೊ ಚೆನ್ನಾಗಿ ಗಾಸಿಪ್ ಮಾಡ್ತೀವಿ. ಸೊ ನನಗೆ ಇದು ಯಾಕೆ ಹತ್ರ ಅಂದರೆ ಇಲ್ಲಿ ನನ್ನ ಬದುಕಿನ ಹಲವಾರು ತುಣುಕುಗಳನ್ನ ನಾನಿಲ್ಲಿ ಹಂಚ್ಕೋಬೋದು, ಆ್ಯಂಡ್ ಅದರಿಂದ ಜನಕ್ಕೆ ತುಂಬ ಇನ್ನೂ ಹತ್ತಿರ ಆಗಿದ್ದೀನಿ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಈಗ ಎಲ್ಲರಿಗೂ ನನ್ನ ಫೇವ್ರೇಟ್ ಕೇಕ್ ಯಾವುದು ಗೊತ್ತೋ, ನನ್ನ ಫೇವ್ರೇಟ್ ಹೋಳಿಗೆ ಯಾವುದು ಗೊತ್ತೋ, ಅಷ್ಟು ಸಲ ಹೇಳ್ಬಿಟ್ಟು. ಸೊ ಈ ಈ ಶೋ ನನಗೆ ವೆರಿ ಸ್ಪೆಷಲ್, ನಾನು ಮಾಡಿರೋ ಎಲ್ಲ ಶೋಗಳಿಗಿಂತ. ಯಾಕೆ? ಬಿಕಾಸ್ ಆಫ್ ದ್ಯಾಟ್ ಇಲ್ಲಿ ನಾನು ಶಾಲಿನೇ, ಬೇರೆ ಏನು ಪಾತ್ರ ಇಲ್ಲ, ಅಥವಾ ನಾನು ಬೇರೆ ಯಾರಿಗೋಸ್ಕರ ಅಂದರೆ ಇವಾಗ ಮಕ್ಕಳ ಹತ್ರ ಮಾತಾಡಬೇಕು ಆ ಥರ ಇಲ್ಲ. ಇಲ್ಲಿ ಎಲ್ಲ ಆಲ್ಮೋಸ್ಟ್ ಒಂದೇ ವೇವ್ ಲೆಂತ್ ಇರೋರು ಬರ್ತಾರೆ, ಅವ್ರ ಜೊತೆ ಹರಟೆ ಹೊಡಿತೀನಿ. ಇಟ್ಸ್ ಜಸ್ಟ್ ಮೀ. ಸೊ ಇಷ್ಟೊಂದು ಸ್ಟೋರೀಸ್ಗಳು ಕೇಳ್ತೀರಾ ಅವ್ರ ಲೈಫ್ ಬಗ್ಗೆ ಎಲ್ಲ, ಕೆಲವೊಂದು ಕಷ್ಟಗಳಿರುತ್ತೆ, ಕೆಲವೊಂದು ಖುಷಿಯಾಗಿರುತ್ತೆ. ಸೊ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಬಂದರೆ ನಿಮ್ದು ಯಾವ ರೀತಿ ಇದೆ? ನೀವ್ ಎಲ್ಲರಿಗೂ ಕೇಳ್ತೀರಾ, ಇವತ್ತು ನಾನು ನಿಮಗೆ ಕೇಳ್ತಾ ಇದ್ದೀನಿ. ನಂದೇನಿಲ್ಲ ನೋಡಿ, ನಾನು ಎಲ್ಲಿರ್ತೀನೋ ನಾನು ಅಲ್ಲಿರ್ತೀನಿ. ಇವಾಗ ನಾನು ಇಲ್ಲಿ ಗೊತ್ತಿದ್ದೇನೆ, ನಂಗೆ ಮನೆ ಬಗ್ಗೆ ಏನು ಚಿಂತೆ ಇರಲ್ಲ. ನಿಜ ಹೇಳ್ತೀನಿ, ನಾನು ಇಲ್ಲಿ ಬಂದೆ ಅಂದ್ರೆ ನಾನು ಇಲ್ಲೇನೆ. ಸೊ ಅದ್ರ ಬಗ್ಗೆ ನಂಗೆ ಯೋಚನೆ ಇರಲ್ಲ. ನಾನು ಅಲ್ಲಿದ್ರೆ ನಾನು ಶೂಟಿಂಗ್ ಬಗ್ಗೆ ಯೋಚನೆ ಮಾಡಲ್ಲ. ಸೊ ನಾನು ಎಲ್ಲಿರ್ತೀನೋ ಐ ಆಮ್ ವೆರಿ ಪ್ರೆಸೆಂಟ್ ಅಟ್ ದಟ್ ಮೂಮೆಂಟ್ ಇನ್ ದಟ್. ಸೊ ಎಲ್ಲ ಜವಾಬ್ದಾರಿನೂ ಆ ಜಾಗದಲ್ಲಿ ಕಂಪ್ಲೀಟ್ ಮಾಡ್ತೀರಾ? ಎಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡ್ತೀನಿ ನಾನು, ಅಂದರೆ ಆ ರೇಂಜಿಗೆ ಮಾಡಲ್ಲ. ಅಂದರೆ ಇಲ್ಲಿದ್ಕೊಂಡು ಅಲ್ಲಿದ್ ಮಾಡೋದು ಅದೆಲ್ಲ ಮಾಡಕ್ಕೆ ಹೋಗಲ್ಲ. ನಾನು ಮಾಡ್ತೀನಿ ಮಲ್ಟಿ ಟಾಸ್ಕಿಂಗ್. ಎಲ್ಲಿ ಯಾವಾಗ ಏನು ಜವಾಬ್ದಾರಿ ನಿರ್ವಹಿಸಬೇಕು ಅದನ್ನು ಹಾಗೆ ನಿಭಾಯಿಸ್ಕೊಂಡು ಹೋಗ್ತೀನಿ. ತುಂಬ ಓವರ್ ಟೆನ್ಷನ್ ತಗೊಳಕ್ಕೋಲ್ಲ, ಅಂದರೆ ಅದನ್ನೆಲ್ಲ ಸ್ವಲ್ಪ ಎಲ್ಲರಿಗೂ ಹಂಚಿಬಿಟ್ಟಿರ್ತೀನಿ, ಮಾಡ್ಕೊಳ್ಳಿ ನನ್ನ ತಲೆ ತಿನ್ಬಿಡಿ ಅಂತ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ನೋಡ್ತಾರೆ ಈ ಒಂದು ಶೋ ನೋಡಿದಾಗ ಏನು ಹೇಳ್ತಾರೆ? ಯಾಕಂದರೆ ಅಲ್ಲಿ ಬೇರೆ ಥರ ಇರ್ತೀರಾ, ಇಲ್ಲಿ ಬೇರೆ ಥರ ಪ್ರೆಸೆಂಟ್ ಆಗ್ತೀರಾ? ಅಲ್ಲ, ನಾನು ನಿಮ್ಗೆ ಅದೇ ಹೇಳಿದ್ದು, ನಾನು ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತ ಅಲ್ವೇ ಇಲ್ಲ. ಇವಾಗ ನಾನು ನಾರ್ಮಲ್ ಲೈಫಲ್ಲಿ ಹೆಂಗಿರ್ತೀನೋ ಹಾಗೆ ನಾನು ಸ್ಟೇಜ್ ಮೇಲೂ ಇರ್ತೀನಿ. ಇಲ್ಲಿ ಇವ್ರಗಳ ಜೊತೆ ಹತ್ತಿದ್ದೀನಿ, ನಕ್ಕಿದ್ದೀನಿ, ಕೋಪ ಮಾಡ್ಕೊಂಡಿದ್ದೀನಿ, ನನಗೆ ಇಷ್ಟ ಆಗದೆ ಇರೋವಂತಹ ಟಾಪಿಕ್ಸ್ ಬಂದಾಗ ಬೈದಿದ್ದೀನಿ. ಅಂದರೆ ಅವ್ರ ಮನೆಯವ್ರ ಬಗ್ಗೆ ಮಾತಾಡಿದಾಗ ನಾನು ಡೈರೆಕ್ಟಾಗಿ ಕ್ಯಾಮ್ರಾ ನೋಡಿ ಅವ್ರಗಳನ್ನ ಬೈದಿದ್ದೀನಿ. ಸೊ ದಿಸ್ ಇಸ್ ಶಾಲಿನಿ. ನಾನು ಮನೇಲಿ ಹೆಂಗಿರ್ತೀನೋ ಆಲ್ಮೋಸ್ಟ್ ಹಂಗೆ ಇರ್ತೀನಿ. ಏನು ಅಂದರೆ ಸ್ವಲ್ಪ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಇರ್ತಿರ್ತೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ನಮ್ಮ ತಂದೆ ತಾಯಿ ಆಗಲಿ ನಮ್ಮ ಮನೆಯವರೆಲ್ಲರಿಗೂ ತುಂಬಾ ಇಷ್ಟ. ಸೊ ವ್ಯೂವರ್ಸ್ ನೋಡಿದಾಗ ಕೆಲವೊಬ್ಬರು ಈ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ತಾರೆ, ಅಂದರೆ ಅವ್ರ ಶೋಲಿ ಈ ಥರ ಇರ್ತಾರೆ, ಪರ್ಸನಲ್ ಲೈಫಲ್ಲಿ ಹೇಗಿರ್ತಾರೋ, ಮೇ ಬಿ ರಾಯಲ್ ಲೈಫ್ ಬೇರೆ ಥರ ಇರ್ಬೋದು ಅಂತ ಅಂದ್ಕೊಳ್ತಾರೆ. ಅಲ್ಲ ವ್ಯೂವರ್ಸ್ ಆ ರೀತಿ ಅಂದ್ಕೊಳ್ಳೋದು. ಐ ಆಮ್ ವೆರಿ ಸಿ, ನಾನು ತುಂಬ ಸಾಮಾನ್ಯವಾದ ಜೀವನ ನಡೆಸೋವಂಥವಳು. ನನಗೆ ನೀವು ಊರು ಬೆಳಗ್ಗೆ ಇಡ್ಲಿ ದೋಸೆ ಕೊಟ್ಟರೆ ಅದೇ ಅಷ್ಟೇ ಸಾಕು, ಉಪ್ಪಿಟ್ಟಿದ್ರೆ ಸಾಕು, ಅನ್ನ ಸಾರು ಪಲ್ಯ ಹುಡುಗಿ ನಾನು. ಪಿಜ್ಜಾ ಬರ್ಗರ್ ಬೇಕು, ನೂಡಲ್ಸ್ ಬೇಕು, ಆ ಥರದ್ದಿಲ್ವೇ ಇಲ್ಲ ನಮಗೆ. ಆಯಿತಾ? ಸೊ ಇಲ್ಲೆಲ್ಲರೂ ಹೆಂಗೆ ಬರ್ತಾರೋ ಹಾಗೇ ನಾನು ಆ ಥರ ರಾಯಲ್ಲು ಸಿ ಏನು ಆ್ಯಕ್ಚುಲಿ ವ್ಯೂವರ್ಸ್ ಕ್ವಶನ್ ಇದು. ಹಾಂ, ಅದೇ ಅಂದರೆ ಕ್ಯಾಮ್ರಾ ಮುಂದೆ ಬರ್ತೀನಿ ಅಂತ ನಾನೇನು ದೊಡ್ಡ ಸೆಲೆಬ್ರಿಟಿ ಆ ಥರ ಎಲ್ಲ ಏನು ಬಿಹೇವ್ ಮಾಡಲ್ಲಪ್ಪ. ನಾನು ನೀವು ನಾನು ತರಕಾರಿ ತರೋಕೆ ಹೋಗ್ತೀನಿ, ಮನೇಲಿ ಗುಡಿಸ್ತೀನಿ, ಸಾರ್ತೀನಿ, ಎಲ್ಲ ನಾರ್ಮಲ್ ಲೈಫ್ ನಂದು. ಸೊ ಶಾಲಿನಿ ಎಲ್ಲ ಕಡೆ ಒಂದೇನೆ ಹಾಗಾದ್ರೆ? ಸೇಮ್ ಸೇಮ್, ಹಂಗೆ ನನಗೆ ಡ್ಯುಯಲ್ ಲೈಫ್ ಲೀಡ್ ಮಾಡಕ್ಕೆ ಬರಲ್ಲ ನನ್ನ. ಸೊ ಏನೇ ಇರಲಿ ನ್ಯಾಚುರಲ್ ನೀವು. ಅಷ್ಟೇ ಅಷ್ಟೇ. ಸೊ ಮ್ಯಾಮ್, ಈಗ ಸ್ಟಾರ್ ಸುವರ್ಣ ಚಾನಲಲ್ಲಿ ಎಷ್ಟೊಂದು ಸೀರಿಯಲ್ಸ್ಗಳು ಬರ್ತಾ ಇದೆ, ಸೀರಿಯಲ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಇಷ್ಟ ಆಗಿರೋದಂತ ಯಾವುದು? ನನಗೆ ಮೊದಲು ಒಂದು ಇಂತಿ ನಿಮ್ಮ ಆಶಾ ಅಂತ ಬರ್ತಾ ಇತ್ತು. ಯಾವ ಇಯರಲ್ಲಿ? ಸ್ಟಾರ್ ಸುವರ್ಣಲ್ಲೇ ರೀಸೆಂಟಾಗಿ ಮುಗಿತದ್ದು, ಅದು ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಅಗೇನ್ ಅದು ಒಬ್ಬರು ಆಶಾ ಅನ್ನೋರ ಕತೆ ಅದು, ಆ್ಯಂಡ್ ಹೇಗೆ ಅವರೊಬ್ಬರು ಹೌಸ್ ವೈಫ್ ಆಗಿದ್ದವರು ಅದರಿಂದ ಆಚೆ ಬಂದು ಕೆಲಸಕ್ಕೆ ಹೋಗ್ತಾರೆ ಆ ಥರದ್ದೆಲ್ಲ ಇತ್ತು ಅದರಲ್ಲಿ. ಸೊ ನಂಗೆ ಅದಿಷ್ಟ ಆಯಿತು. ಇವಾಗ ಟೆಲಿಕಾಸ್ಟ್ ಆಗ್ತಿರೋದ್ರಲ್ಲಿ ಜೇನುಗೂಡು ಅಂತ ಇದೆ, ಅದು ಒಟ್ಟು ಕುಟುಂಬದ ಬಗ್ಗೆ, ನಾರ್ತ್ ಕರ್ನಾಟಕ ಛಾಯೆ ಇದೆ ಅದರಲ್ಲಿ. ಸೊ ನಂಗೆ ಅದು ತುಂಬ ಇಷ್ಟ, ಅದು ನೋಡ್ತೀನಿ. ಆಮೇಲೆ ಇವಾಗ ನೆಕ್ಸ್ಟು ಲಚ್ಚಿ ಬರ್ತಾ ಇದೆ, ಪುಟ್ಟು ಹುಡುಗಿ ಹಾಡು ಹಾಡಿಂದು. ಸೊ ಅದು ನನಗೆ ಇಷ್ಟ. ಸಮಯ ಸಿಕ್ಕಾಗ ಸೀರಿಯಲ್ ನೋಡೋದು ನಾನು, ಬಟ್ ಕತೆ ಏನಾಗ್ತಿದೆ ಹೆಂಗೋ ತಿಳ್ಕೊಂಡಿರ್ತೀನಿ ಹಂಗೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಬೇರೆ ಏನಾದರೂ ಪ್ರಾಜೆಕ್ಟ್ಸ್ ಇದೆಯಾ? ಸದ್ಯಕ್ಕೆ ಇವಾಗ ಇದು ಮಾಡ್ತಿದ್ದೀರಾ? ನೆಕ್ಸ್ಟ್ ಸುವರ್ಣ ಸೂಪರ್ ಸ್ಟಾರ್ ಅಂತ, ಅದು ನಮ್ಮದು
ಅದು ನಮ್ಮ ಶೋ, ನನ್ನ ಶೋ ಅದು, ನಿಮ್ಮ ಶೋ. ಸೊ ಅದು ಬಿಟ್ಟು ಸದ್ಯದ ಬೇರೆ ಏನು ಮಾಡ್ತಿಲ್ಲ. ಸ್ಟಾರ್ ಸುವರ್ಣಾಲಯ ಅವಾಗವಾಗ ಇವೆಂಟ್ಸ್ ಮಾಡ್ತಾ ಇರ್ತೀನಿ ಅವ್ರಿಗೆ ಯಾವ್ದಾದ್ರೂ ಇದೆ ಅಷ್ಟೇನೆ. ಚಿತ್ರಗಳು ತುಂಬಾ ವಿರಳ ನಾನು ಮಾಡೋದು, ಅಷ್ಟೊಂದು ಮಾಡೋದಕ್ಕೆ ಹೋಗಲ್ಲ. ನನಗೇನು ಅಂದರೆ ಮುರುತ್ತು ಕೆಲಸ ಮಾಡೋದು ನನಗೆ ಇಷ್ಟ ಆಗಲ್ಲ. ಸೊ ತಿಂಗಳಲ್ಲಿ 15 ದಿನ ಕೆಲಸ ಮಾಡಿದ್ರೆ ಇನ್ನು 15 ದಿನ ನನಗೆ ರಜಾ ಬೇಕು, ರಜಾ ಬೇಕು. ಯಾಕಂದರೆ ನನ್ನ ಪುಸ್ತಕಗಳು ನಾನು ಓದಬೇಕು, ಮನೆಯಲ್ಲಿ ಬೇರೆ ಬೇರೆ ಅಡುಗೆಗಳು ಮಾಡಬೇಕು, ಮನೇನೆ ಕ್ಲೀನ್ ಮಾಡಬೇಕು, ಅದಕ್ಕೆಲ್ಲ ಸಮಯ ಬೇಕು ನನಗೆ. ಯಾವ ಪುಸ್ತಕ ಓದ್ತೀರ ಮ್ಯಾಮ್ ನೀವು ಇವಾಗ ಹೇಳಿದ್ರೆ? ಇವಾಗ ನನಗೆ ನಮ್ಮಮ್ಮ ಅಂದರೆ ನನಗೆ ಇಷ್ಟ ಅನ್ನೋ ಒಂದು ಪುಸ್ತಕ. ನಮ್ಮ ಯಾಕೆ ಯಾಕೆ ಇಷ್ಟ ಆಯ್ತು ನಿಮಗೆ ಅದು? ಅದು ನಮ್ಮ ಸ್ಕ್ರಿಪ್ಟ್ ರೈಟರ್ ನನಗೆ ರೆಕಮೆಂಡ್ ಮಾಡಿ ಕೊಟ್ಟಿರೋದು. ಸೊ ಅದನ್ನು ಓದ್ತಾ ಇದ್ದೀನಿ ಸದ್ಯಕ್ಕೆ. ಅದ್ರ ಜೊತೆಗೆ ನಾನಿವಾಗ ಮಹಾಭಾರತದ ಬಗ್ಗೆ ಇರುವಂತಹ ಎಲ್ಲ ಪುಸ್ತಕಗಳನ್ನು ಓದ್ತಾ ಇದ್ದೀನಿ. ಸೊ ಎಲ್ಲ ಓದಿ ಮುಗಿಸಿದ ಮೇಲೆ ಕೊನೆಯಲ್ಲಿ ಪರ್ವ ಓದುವಂತಹ ಒಂದು ಇದಿದೆ ಪ್ರಾಜೆಕ್ಟು. ಅದು ಯಾವಾಗ ಕೈಯಾಗ್ತೀನೋ ಗೊತ್ತಿಲ್ಲ. ಪರ್ವ ದೊಡ್ಡದು. ಸೊ ಕೊನೆಯಲ್ಲಿ ಪರ್ವ ಓದಬೇಕು ಅಂತ. ಸೊ ಇವಾಗ ಮಹಾಭಾರತದ ಬಗ್ಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬಂದಿದೆ ನನಗೆ. ಯಾಕೆ ಅದರಲ್ಲಿ ಏನು ಇಷ್ಟ ಆಯಿತು ನಿಮಗೆ ಜಾಸ್ತಿ? ಇವಾಗ ಎಷ್ಟು ಬುಕ್ಸ್ ಓದಿದ್ದೀರಾ ಈವರೆಗೆ ನೀವು? ಅಯ್ಯೋ ಎಷ್ಟು ಬುಕ್ಸ್ ಓದಿದ್ದೀನಿ ಅದು ಕೇಳ್ಬಿಟ್ಟಿರೋಷ್ಟೇ, ನನಗೂ ಗೊತ್ತಿಲ್ಲ. ತುಂಬ ಪುಸ್ತಕ ಓದ್ತೀನಿ ನಾನು. ಮಹಾಭಾರತದಲ್ಲಿ ನನಗೆ ಯಾಕೆ ಇಷ್ಟ ಅಂದರೆ ಎಲ್ಲರೂ ಕೌರವರು ಕೆಟ್ಟವರು ವಿಲನ್ ಅಂತ ಪೋರ್ಟ್ರೇ ಮಾಡ್ತಾರೆ. ಬಟ್ ಒಂದು ಪುಸ್ತಕ ಓದ್ದೆ, ಅದರಲ್ಲಿ ಕೌರವರನ್ನ ಅಥವಾ ದುರ್ಯೋಧನನ್ನ ಬೇರೆ ರೀತಿಯಲ್ಲಿ ಅವ್ರ ಬಗ್ಗೆ ಬರೆದಿದ್ರು. ಸೊ ಆಗ ನನಗೆ ಏನನ್ನಿಸ್ತು ಅಂದರೆ ಪ್ರತಿಯೊಬ್ಬರು ಪೂರ್ತಿ ಕೆಟ್ಟವರು ಪೂರ್ತಿ ಒಳ್ಳೆಯವರು ಆಗಿರೋಕ್ಕೆ ಸಾಧ್ಯ ಇಲ್ಲ, ಎರಡು ಛಾಯೆನೂ ಇದ್ದೇ ಇರುತ್ತೆ. ಹೌದು. ಸೊ ಬೇರೆ ಬೇರೆ ಆಥರ್ಸ್ ಬರೆದಿರೋಂಥ ಬೇರೆ ಬೇರೆ ಪುಸ್ತಕ, ಕರ್ಣನ ಬಗ್ಗೆ, ಆಮೇಲೆ ದ್ರೌಪದಿ ಬಗ್ಗೆ, ಮಹಾಭಾರತದ ಸಂಪೂರ್ಣ ಕತೆ, ಈ ಥರ ಎಲ್ಲ ಓದ್ಕೊಂಡು ಬರ್ತಾ ಇದ್ದೀನಿ ನಾನು. ಸೊ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಅದೇನಾದರೂ ಅದರಿಂದ ಏನಾದರೂ ಬದಲಾವಣೆ ಬಂದಿದೆಯಾ? ಹೌದು, ಇಲ್ಲಿ ಈ ಪುಸ್ತಕದಲ್ಲಿ ಇದು ನಂಗೆ ತುಂಬ ಅಟ್ಯಾಚ್ ಆಯಿತು, ಇದರಿಂದ ನಾನು ಚೇಂಜ್ ಮಾಡ್ಕೊಳ್ಬೇಕು ಅಂತ. ಆ ಥರದ ಪುಸ್ತಕಗಳು ಕೆಲವಿದೆ ನಾನು ಓದಿ ತಿಳ್ಕೊಂಡಿರೋದು. ಈ ಕೆಲವು ಜಾಪನೀಸ್ ಬುಕ್ಸ್ ಇದೆ, ಅದು ಇಂಗ್ಲೀಷಲ್ಲಿ ಭಾಷಾಂತರ ಆಗಿರೋದು, ಅದನ್ನು ಓದಿ ನಾನು ಕೆಲವೆಲ್ಲ ಅಳವಡಿಸ್ಕೊಂಡಿದ್ದೀನಿ. ಬಟ್ ಮಹಾಭಾರತ ಯಾಕೆ ನಾನು ಓದೋಕ್ಕೆ ಶುರು ಮಾಡಿದೆ, ಒಂದು ಪಾತ್ರಗಳ ಬಗ್ಗೆ ತಿಳ್ಕೊಳ್ಳೋಕೆ, ಇನ್ನೊಂದು ನಾನು ಓದಿದ್ರೇ ನೆಕ್ಸ್ಟ್ ನನ್ನ ಮಗಳಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ. ಇಲ್ಲದೆ ಅವಳಿಗೆ ಹೆಂಗೆ ಗೊತ್ತಾಗುತ್ತೆ ಅದೇ ಅದೇ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಎಲ್ಲ. ಸೊ ಹಾಗಾಗಿ ಅದನ್ನು ಓದಿ ಪ್ರತಿ ಪುಸ್ತಕ ಓದಿದ್ಮೇಲೆ ಅವಳ ಕತೆ ಹೇಳ್ತಾ ಇರ್ತೀನಿ. ಸೊ ಅದಕ್ಕೆ. ಸೊ ನೀವು ಎಲ್ಲರಿಗೂ ಕೇಳ್ತೀರಾ ನಿಮ್ಮ ಲೈಫಲ್ಲಿ ಸೂಪರ್ ಸ್ಟಾರ್ ಯಾರು ಅಂತ? ಸೊ ನಿಮ್ಮ ಲೈಫಲ್ಲಿ ಯಾರು ಸೂಪರ್ ಸ್ಟಾರ್? ನನ್ನ ಲೈಫಲ್ಲಿ ನಾನೇ ಸೂಪರ್ ಸ್ಟಾರ್. ಯಾಕಂದ್ರೆ ಇಲ್ಲ ನಿಜ, ನಾನು ಹಿಂದೊಂದ್ಸಲ ಇದೇ ವೇದಿಕೆಯಲ್ಲಿ ಹೇಳಿದೆ. ಯಾಕೆ ಹೇಳ್ತೀನಿ ಅಂದರೆ ಪ್ರತಿ ಹಂತದಲ್ಲೂ ಪ್ರತಿ ಚಾಲೆಂಜಲ್ಲೂ ನನ್ನ ಜೊತೆ ನಾನು ಇಲ್ಲ ಅಂದಿದ್ರೆ ಬೇರೆ ಯಾರೂ ನನ್ನ ಜೊತೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇಫ್ ಯು ಡೋಂಟ್ ಸ್ಟ್ಯಾಂಡ್ ಫಾರ್ ಯೋರ್ ಸೆಲ್ಫ್ ನೋಬಡಿ ಕ್ಯಾನ್ ಸ್ಟ್ಯಾಂಡ್, ಆರ್ ಇಫ್ ಯು ಕಾಂಟ್ ಹೆಲ್ಪ್ ಯೋರ್ ಸೆಲ್ಫ್ ನೋಬಡಿ ಕ್ಯಾನ್ ಹೆಲ್ಪ್ ಯು. ಇದನ್ನು ನಾನು ನಂಬ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಸೂಪರ್ ಸ್ಟಾರ್ ನಾನೇ ಅಂತ ನಾನು ಹೇಳೋದು. ಬಿಕಾಸ್ ಯು ಹ್ಯಾವ್ ಟು ಬಿ ಯುವರ್ ಓನ್ ಸೂಪರ್ ಸ್ಟಾರ್. ಅಂದರೆ ಹಿಂದಿಲಿ ಹೇಳ್ತಾರೆ ಗೊತ್ತಾ, ಅಪ್ನೆ ಪಿಕ್ಚರ್ ಕಾ ಹೀರೋನ್ ಬನ್ ಜಾವೋ ಅಂತ. ಹಂಗೆ ನನ್ನ ಸಿನಿಮಾ ಹೀರೋಯಿನ್ ನಾನೇ, ಪಿಕ್ಚರ್ ಕಾ ಮೈ ಖುದ್ ಹೀರೋ, ಮೈ ಖುದ್ ಹೀರೋ ಖುದ್ ಹೀರೋಯಿನ್ ವಿಲನ್ ಸಬ್ ಮೈ, ನಾನೇ ಎಲ್ಲ ಆಲ್ ಇನ್ ಆಲ್ ನಾನೇ. ಹಾಗೆ ತುಂಬ ಚಿಕ್ಕ ವಯಸ್ಸಿಂದ ನಾನೇನೇ ನಿರ್ಧಾರ ತೊಗೊಂಡ್ರು ಅದಕ್ಕೆ ನಾನೇ ಹೊಣೆ. ಅದು ಏನು ಅದರದ್ದು ಕಾನ್ಸಿಕ್ವೆನ್ಸಸ್ ಆದರೂ ನಾನೇ ಫೇಸ್ ಮಾಡ್ತೀನಿ ಅಂತ ನಮ್ಮ ಅಮ್ಮಂಗೆ ನಾನು ಘಂಟಾಘೋಷವಾಗಿ ಹೇಳ್ಬಿಟ್ಟಿದ್ದೆ 7th ಸ್ಟ್ಯಾಂಡರ್ಡಲ್ಲಿ ಇದ್ದ. ಸೊ ಅದನ್ನು ಇವತ್ತವರೆಗೂ ಫಾಲೋ ಮಾಡ್ತೀನಿ. ಫಾಲೋ ಮಾಡ್ತಾ ಇದ್ದೀರಾ? ಸೊ ಮುಂದೇನು ಫಾಲೋ ಮಾಡ್ತೀರಾ? ಖಂಡಿತವಾಗ್ಲೂ. ನಾನು ನಿರ್ಧಾರ ತೊಗೊಂಡ್ಬಿಟ್ಟು ನಿಮ್ಮ ಮೇಲೆ ಅದರ ಹೊರೆ ಏನು ನ್ಯಾಯ ಅದು ಅಲ್ವಾ? ಹೌದು, ನಿಜ. ನನ್ನ ನಿರ್ಧಾರಗಳ ಹೊರೆ ನನ್ನ ಮೇಲೆ ಇರಬೇಕು. ಸೊ ಮ್ಯಾಮ್, ಇಲ್ಲಿ ಬರೋವಂಥ ಎಲ್ಲರಿಗೂ, ಎಷ್ಟೊಂದು ಜನ ಬರ್ತಾರೆ ಲೇಡೀಸ್, ಅವ್ರಿಗೆಲ್ಲರಿಗೂ ಇದು ಫನ್ ಆಗಿರುವಂತಹ ಗೇಮ್ಸ್ ಆಡಿಸ್ತೀರಾ, ಮತ್ತು ಗಿಫ್ಟ್ಗಳು ಕೊಡ್ತೀರಾ, ಎಲ್ಲ ಲೂಟಿ ಮಾಡ್ಕೊಂಡು ಹೋಗೋವಂಥದ್ದು ಎಷ್ಟು ಸಿಗುತ್ತೆ ಅಲ್ಲ ಬಾಚ್ಕೊಂಡು ಹೋಗಿ ಅಂತ ಬಿಡ್ತೀರಾ? ಅದ್ರ ಬಗ್ಗೆ ಹೇಳೋದಾದರೆ, ಅಯ್ಯೋ ನಂಗೆ ಭಲೇ ಇಷ್ಟ ಅದು. ಆಯ್ತು, ಈಗ ನೋಡಬೇಕು, ನಾವು ಆಡಿಸೋದು ತುಂಬ ಸರಳವಾಗಿರೋ ಆಟಗಳು, ಇನ್ನು ತುಂಬ ತಲೆ ಓಡಿಸ್ಬೇಕಾಗಿಲ್ಲ. ನಮ್ದು ಏನು ಹೋಲ್ದೇಯ, ಎಲ್ಲರಿಗೂ ಒಂದಲ್ಲ ಒಂದು ಗಿಫ್ಟ್ ಸಿಗಲೇಬೇಕು ಅಂತ. ಇವಾಗ ಮೊದಲನೇ ರೌಂಡಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಗಿಫ್ಟ್ ಸಿಕ್ಬಿಡುತ್ತೆ, ಅದಾದಮೇಲೆ ಲಕ್ಕು ಅವ್ರು ಹೆಂಗೆ ಆಡ್ತಾರೆ ಅನ್ನೋದು. ಸೊ ಆಟಗಳು ತುಂಬ ಸರಳವಾಗಿರುತ್ತೆ. ಅವರು ಏನೆಲ್ಲ ನಾನು ದೋಚ್ಕೊಂಡು ಹೋದೆ ಅನ್ನೋ ಫೀಲಿಂಗು. ಈಗ ಚಿಕ್ಕ ಮಕ್ಳಿಗೆ ನೀವೊಂದು ಏನಂತೀರ, ಸ್ವೀಟ್ಸ್ ಅಂಗಡಿಗೆ ಬಿಟ್ಬಿಟ್ರೆ, ಚಾಕ್ಲೇಟ್ ಅಂಗಡಿಗೆ ಬಿಟ್ಟು ಏನು ಬೇಕು ತೊಗೊಂಡ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಸೊ ಹಾಗೇ ಸೊ ಎಲ್ಲ ಗಿಫ್ಟ್ಸೂ ಅವರು ತಗೊಂಡು ಹೋಗ್ಬೇಕಾದ್ರೆ ನೋಡೋ ಖುಷಿ ಇರುತ್ತೆ. ಆಮೇಲೆ ಮಾರ್ಕೆಟ್ ಲೂಟಿ ಮಾಡ್ಬೇಕಾದ್ರೆ ಅದ್ ನೋಡಕ್ ಮಜಾ ಇರುತ್ತೆ, ನಂಗೆ ತುಂಬಾ ಇಷ್ಟ ಅದ್ ನೋಡೋದು. ಏನೆಲ್ಲ ಕೊಡ್ತೀರಾ ಗಿಫ್ಟ್ಸ್ ಅಲ್ಲಿ?
ಓ ನೋಡಿ ನಾವು ಕುಕ್ಕರ್ ಕೊಡ್ತೀವಿ, ಆಮೇಲೆ 32 ಪೀಸಿನ ಸೆರಾಮಿಕ್ ಡಿನ್ನರ್ ಸೆಟ್ ಕೊಡ್ತೀವಿ, ಥರಾವರಿ ಫ್ಯಾನ್ಗಳು ಕೊಡ್ತೀವಿ, ವೆಟ್ ಗ್ರೈಂಡರು, 4 ಜಾರ್ನ ಮಿಕ್ಸರ್ ಆ್ಯಂಡ್ ಗ್ರೈಂಡರು, 7.5 ಕೆಜಿ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ನು, 185 ಲೀಟರ್ನ ರೆಫ್ರಿಜರೇಟರ್ ಕೊಡ್ತೀವಿ, ಮೈಕ್ರೋವೇವ್ ಅವನ್ ಕೊಡ್ತೀವಿ, ಸೀರೆಗಳು ಪ್ರತಿ ಎಪಿಸೋಡಲ್ಲಿ ಸೀರೆ, ಕನ್ನಡ ಪುಸ್ತಕ ಕೊಡ್ತೀವಿ, ದಿನಸಿ 4,000-5,000 ರೂಪಾಯಿ ದಿನಸಿ ಕೊಡ್ತೀವಿ. ನಾವು ತುಂಬ ರಿಚ್ ಆಗಿ ಕಳಿಸ್ತೀವಪ್ಪ ನಮ್ಮ ಸೂಪರ್ ಸ್ಟಾರ್ಸ್ನ. ಆ ಖುಷಿ ಇರುತ್ತೆ ಮೋಸ್ಟ್ಲಿ ಅವ್ರು ಬಂದವ್ರಿಗೆಲ್ಲ ಅದೇ ಫೀಲ್ ಆಗುತ್ತೆ ಅನ್ಸುತ್ತೆ. ಸೊ ಮ್ಯಾಮ್ ಫೈನಲಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸುವರ್ಣ ಸೂಪರ್ ಸ್ಟಾರ್ಗೆ ನಿಮ್ಮ ವಿಡಿಯೋಗಳನ್ನ ಕಳಿಸಿ. ನಿಮ್ಮ ಮನೆಯಲ್ಲಿರುವಂತ ಎಲ್ಲಾ ಸೂಪರ್ ಸ್ಟಾರ್ಸು ನಮ್ಮ ವೇದಿಕೆಗೆ ಬರಬೇಕು, ಆಟ ಆಡ್ಬೇಕು, ಗೆಲ್ಲಬೇಕು, ಕ್ರೌನ್ ಹಾಕ್ಕೊಂಡು ಖುಷಿಯಾಗಿ ಮನೆಗೆ ಹೋಗಬೇಕು. ನೋಡಿ, ನಾನು ಯಾವಾಗಲೂ ಹೇಳೋ ಹಾಗೆ ನಿಮ್ಮ ಜೀವನದ ಕಿರು ಪರಿಚಯದ ವಿಡಿಯೋನ ರೆಕಾರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇರೋವಂಥ ವೆಬ್ಸೈಟ್ ಅಡ್ರೆಸ್ಗೆ ಖಂಡಿತವಾಗೂ ಕಳಿಸಿ. ಅಕಸ್ಮಾತ್ ನೀವು ಆಡೋಕ್ಕಾಗಲ್ಲ, ನೀವು ಹುಡುಗ ಆಗಿದ್ದರೆ ನಿಮ್ಮ ಗರ್ಲ್ಫ್ರೆಂಡು, ಅಕ್ಕ ಅಥವಾ ಅತ್ತೆ, ಹೆಂಡತಿ, ಮಗಳು ಇವ್ರನ್ನೆಲ್ಲ ಕಳಿಸಿ. ಈ ವೇದಿಕೆ ಇರೋದೇ ಅವರೆಲ್ಲರಿಗೋಸ್ಕರನೂ. ಸೊ ನೀವು ಅವ್ರನ್ನ ಕಳಿಸಿ, ಆವಾಗ ನೀವು ನಮ್ಮ ಎಪಿಸೋಡ್ಸ್ ನೋಡೇ ನೋಡ್ತೀರ. ನಮ್ಮ ಸುವರ್ಣ ಸೂಪರ್ ಸ್ಟಾರ್ ನೋಡ್ತಾ ಇರಿ ಮನೋರ್, ನಮ್ಮ ಸುವರ್ಣ ಸೂಪರ್ ಸ್ಟಾರ್ ನೋಡ್ತಾ ಇರಿ, ಹೀಗೆ ಹಾರೈಸ್ತಾ ಇರಿ, ಪ್ರೀತಿಸ್ತಾ ಇರಿ. ಓಕೆನಾ ಮ್ಯಾಮ್? ಈಗ ಫೈನಲ್ ಆಗಿ ನೀವು ಎಲ್ಲರಿಗೂ ಇಲ್ಲಿ ಬರೋರ್ಗೆ ಎಲ್ಲರಿಗೂ ಗೇಮ್ಸ್ ಆಡಿಸ್ತೀರಾ? ಇವತ್ತು ನೀವು ಗೇಮ್ ಆಡ್ಬೇಕು ನಮ್ಮ ಜೊತೆ. ಅಷ್ಟೆಲ್ಲ ನಂಗೆ ತಾಕತ್ತು ಇದ್ದಿದ್ರೆ ನಾನೇ ಗೇಮ್ ಮಾಡ್ತಾ ಇರಲಿಲ್ಲ. ನಿಮ್ಮ ಆಸೆ ನನ್ಗೆ ಅರಣ. ಇವಾಗ ನಿಮಗೆ ಕೆಲಸ ಜಾಸ್ತಿ, ಹಿಡಿಬೇಕು. ಓಕೆ, ಹಿ ನಾಟ್ ಬ್ಯಾಡ್ ಯಾ. ನನಗಿಂತ ವಾಸಿ ನೀವು ರೋಶ್ನಿ, ಅದನ್ನು ಬೀಳ್ತಿದ್ರಲ್ಲ. ತೊಳಿ ತೊಳಿ ತೊಳಿ, ವೆರಿ ನೈಸ್. ಓಕೆ ತೊಳಿ, ಓಕೆ 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 ತೊಳಿ. ಹ್ಯಾಂಡ್ ಟು ಐ ಕೋಆರ್ಡಿನೇಷನ್ ತುಂಬಾ ಡಬ್ಬ ತರ ಇದೆ ನಂದು. ನೀವು ಇಷ್ಟು ನಿಧಾನ ಕೆಸಿಯದ ಹಾಕಿ ಹಾಕಿ ಹಾಕಿ, ಎಲ್ಲಿಗೆ ಹಾಕ್ತಿದ್ದೀರಾ ರೋಶ್ನಿ? ಮೇಲೆ ಹಾಕಿ ಅದನ್ನ ಸ್ವಲ್ಪ. ಹಾಂ ಟ್ರೈ ಮಾಡಿ, ಮರ್ಯಾದೆಗೆ ಒಂದಾರು ಹಿಡಿತೀರಿ ಹಾಕಿ ಹೇಳ್ತೀನಿ. ಆಮೇಲೆ ನಮ್ಮ ಸೂಪರ್ ಸ್ಟಾರ್ ನೋಡಿದ್ರೆ ಇವ್ರಿಗೆ ಆಡಕ್ಕೆ ಬರಲ್ಲ, ನನ್ಗೆ ಆಡಿಸ್ತಾರಲ್ಲ, ಬರಲ್ಲ ನನಗೆ, ವೆರಿ ಬ್ಯಾಡ್. ಅದಕ್ಕೆ ನೋಡಿ ನಾನು ಕ್ರಿಕೆಟ್ ಆಡಲ್ಲ, ಕುಂಟೆ ಪಿಲ್ಲ ಆಡ್ತೀನಿ ಅಷ್ಟೇ. ಬೇಕಾದ್ರೆ ನಾನು ಬನ್ನಿಲಿ ರೋಶ್ನಿ, ನಾನು 4. ನಾನು ಈ ಶೋ ಹೋಸ್ಟ್ ಆಗಿರೋದ್ರಿಂದ ನಾನೇ ಗೆದ್ದಿರೋದು. ಅಂತ ಕುಕ್ಕರ್ ಕೊಟ್ಟು ಹೋಗಿ ನನಗೆ. ಹಾಂ ಪಕ್ಕ ಕೊಡ್ತೀನಿ, ಅಲ್ಲಿ ಬ್ಯಾಕ್ ಸ್ಟೇಜ್ ಕೊಡ್ತೀನಿ. ಬ್ಯಾಕ್ ಸ್ಟೇಜ? ಹಾಂ, ನಾನು ಎಲ್ಲರ ಮುಂದೆ ಕೊಡೋದು, ನೀವು ಯಾಕೆ ಬ್ಯಾಕ್ ಸ್ಟೇಜ್ ಕೊಡ್ತೀರಾ ನನಗೆ? ಡೀಲ್ ಡೀಲ್, ಸರಿ ಆಯ್ತು. ಸ್ಪೆಷಲ್ ಕುಕ್ಕರ್ ಅದು, ಸ್ಪೆಷಲ್ ಕುಕ್ಕರ್ ಆಯ್ತು. ರೋಶ್ನಿ ಅವರು ಇದ್ದೀರಾ, ನೀವು ಕೇಳಿದ್ರಿ ನನಗೆ ಗಿಫ್ಟ್ ಕೊಡಬೇಕು ಅಂತ. ಹಾಂ, ಸ್ಪೆಷಲ್ ಆಗಿ ಗಿಫ್ಟ್ ಇದೆ ನಿಮಗೆ, ಕುಕ್ಕರ್ ಅಲ್ಲ, ಅದಕ್ಕಿಂತ ಚೆನ್ನಾಗಿರೋದು. ನಿಮ್ಮ ಮೇಲೆ ನಂಬಿಕೆ ಇಲ್ಲ ನನಗೆ, ಅದು ತೊಂದರೆ ಇಲ್ಲ, ಕೊಡಿ ಪರವಾಗಿಲ್ಲ, ತಗೊಳ್ಳಿ, ಇದೇ ನಿಮ್ಮ ಗಿಫ್ಟು. ನಮ್ಮ ಪ್ರಾಪರ್ಟಿ ನಮಗೆ ವಾಪಸ್ ಕೊಟ್ಟು ಹೋಗ್ಬಿಟ್ರೆ ಹೆಂಗೆ ರೋಶ್ನಿ ಅವರೇ? ಇದು ನಿಮ್ಮ ಗಿಫ್ಟು. ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ನಾವು ಇದನ್ನು ಆಟದಲ್ಲಿ ಉಪಯೋಗಿಸ್ಕೋತೀವಿ. ತುಂಬ ಖುಷಿ ಆಯಿತು ನಿಮ್ಮ ನಮ್ಮ ವೇದಿಕೆಗೆ ಬರ್ತಿರೋದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್, ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ಫನ್ನಿಯಾಗಿ ನನಗೂ ಆ್ಯಕ್ಚುಲಿ ನಾನು ಸೂಪರ್ ಸ್ಟಾರ್ ಅಂತ ಫೀಲ್ ಆಗ್ತಿದೆ ಇವತ್ತು ನಿಮ್ಮೊಟ್ಟಿಗೆ ಮೀಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ನಮ್ಮ ಸೆಟ್ಟಿಗೆ ಬಂದು ನನ್ನ ಇಂಟರ್ವ್ಯೂ ಮಾಡಿರೋದು, ನಮ್ಮ ಶೋ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿರೋದು ನನಗೆ ತುಂಬಾ ಸಂತೋಷ ಇದೆ. ಥ್ಯಾಂಕ್ ಯು ರೋಶ್ನಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಫನ್ ಆಗಿತ್ತು ಇವತ್ತು ಈ ಒಂದು ಏನು ಸೆಟ್ ಮೇಲೆ, ಎಷ್ಟು ಫನ್ ಆಗಿತ್ತು. ಶಾಲಿನಿ ಮೇಡಮ್ ಅವರು ಎಷ್ಟು ಖುಷಿ ಖುಷಿಯಾಗಿ ನಮ್ಮೊಟ್ಟಿಗೆ ಮಾತನಾಡಿದರು. ಅವರು ಈ ಒಂದು ಸ್ಟೇಜ್ ಮೇಲೆ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅವರು ನಮ್ಮೊಟ್ಟಿಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ನ ಹಂಚಿಕೊಂಡಿದ್ದಾರೆ. ಸೊ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಪ್ರಸಾರ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.